ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಏಳು ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ದ ನೇಷನ್ಸ್ ಅಸೆಂಬಲ್ಡ್ ಆ್ಯಂಡ್ ದ ಪ್ರಿಪ್ರೇಷನ್ ಆಫ್ ದಿ ಎಲಿಮೆಂಟ್ಸ್ ಫಾರ್ ದ ಗ್ರೇಟ್ ಫೈರ್ ಆಫ್ ಗಾಡ್ಸ್ ಇನ್ ದಿ ನೇಷನ್ ಪುಟ ನೂರ ಎಂಬತ್ತು ಈ ಅಧ್ಯಯನದ ಅಡಿಯಲ್ಲಿ ಅಧ್ಯಯನ ಮಾಡುವಂತಹ ವಿಷಯಗಳು ರಾಷ್ಟ್ರಗಳು ಹೇಗೆ ಮತ್ತು ಏಕೆ ಒಟ್ಟುಗೂಡುವವು ಬೆಂಕಿಗಾಗಿ ಸಿದ್ಧವಾಗುತ್ತಿರುವ ಸಾಮಾಜಿಕ ಅಂಶಗಳು ಸಂಪತ್ತು ಸಂಗ್ರಹ ರಾಶಿ ಮಾಡುವಿಕೆ ಬಡತನದ ಹೆಚ್ಚಳ ಸಾಮಾಜಿಕ ಘರ್ಷಣೆಯ ದಹನವು ಸಮೀಪಿಸುತ್ತಿದೆ ಅಮೆರಿಕದ ಫೆಡರೇಷನ್ ಆಫ್ ಲೇಬರ್ನ ಅಧ್ಯಕ್ಷನಿಂದ ಒಂದು ಮಾತು ಐಶ್ವರ್ಯವಂತರನ್ನು ಕೆಲವೊಮ್ಮೆ ಕಟುವಾಗಿ ಖಂಡಿಸುವುದು ಸ್ವಾರ್ಥ ಮತ್ತು ಸ್ವತಂತ್ರ ಒಂದು ಸಂಯೋಜನೆಯಾಗಿ ಸ್ವತಂತ್ರದ ಬಗ್ಗೆ ಐಶ್ವರ್ಯವಂತರ ಮತ್ತು ಬಡವರ ಅಭಿಪ್ರಾಯ ಪ್ರಸ್ತುತವಿರುವ ಪರಿಸ್ಥಿತಿಯು ಮುಂದುವರಿಯುವಲು ಏಕೆ ಸಾಧ್ಯವಿಲ್ಲ ಮಹಾ ಬೆಂಕಿಯ ತಯಾರಿಕೆ ಯಂತ್ರೋಪಕರಣಗಳು ಮುಖ್ಯ ಅಂಶ ಮಹಿಳಾ ಸ್ಪರ್ಧೆ ಪರಿಸ್ಥಿತಿಯ ಬಗ್ಗೆ ಕಾರ್ಮಿಕರ ಅಭಿಪ್ರಾಯ ಸಮಂಜಸ ಮತ್ತು ಅಸಮಂಜಸ ಪೂರೈಕೆ ಮತ್ತು ಬೇಡಿಕೆ ಎಲ್ಲರ ಮೇಲೆ ಅನಿವಾರ್ಯ ಪರದೇಶ ಕೈಗಾರಿಕಾ ಸ್ಪರ್ಧೆಯ ಮೋಲ್ ಮೇಲ್ನೋಟ ಗಾಬರಿಪಡಿಸುವಂತಿದೆ ಮಾನ್ಯ ಜಸ್ಟಿನ್ ಮಕಾರ್ತಿ ಇಂಗ್ಲೆಂಡಿನ ಬಗ್ಗೆ ಹೆದರಿಕೆ ಇಂಗ್ಲೆಂಡಿನಲ್ಲಿ ಕಾರ್ಮಿಕರ ಮೇಲ್ನೋಟದ ಬಗ್ಗೆ ಕಿಯರ್ ಹಾರ್ಡಿ ಬ್ರಿಟಿಷ್ ಕಾರ್ಮಿಕರನ್ನು ಕುರಿತು ಮಾನ್ಯ ಜೋಸ್ ಚೇಂಬರ್ಲಿನ್ ಪ್ರಧಾನಿಯ ಮಾತುಗಳು ಕೈಗಾರಿಕಾ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಆಕ್ರಮಣ ಜರ್ಮನಿಯಲ್ಲಿ ಸಾಮಾಜಿಕ ಮತ್ತು ಕೈಗಾರಿಕಾ ಯುದ್ಧವನ್ನು ಕುರಿತು ಹೆರ್ ಲಿಬ್ಸ್ನೆಸ್ಟ್ ಅಂತರರಾಷ್ಟ್ರೀಯ ವಾಣಿಜ್ಯ ಕಾಂಗ್ರೆಸ್ ಒಕ್ಕೂಟದ ಬಗ್ಗೆ ತೀರ್ಮಾನ ಈ ದಿನಗಳ ದೈತ್ಯರು ವಿಶ್ವಾಸ ಮಂಡಳಿ ಮತ್ತು ಕಂಪನಿಗಳ ಪಟ್ಟಿ ಅನಾಗರೀಕ ಗುಲಾಮಗಿರಿ ಮತ್ತು ನಾಗರಿಕ ದಾಸ್ಯ ಮೇಲು ವರ್ಗದ ಮತ್ತು ಕೆಳವರ್ಗದ ಜನಸಾಮಾನ್ಯರ ಮಧ್ಯೆ ಸಂಕೀರ್ಣ ಸಮಸ್ಯೆ ಪರಿಸ್ಥಿತಿಗಳು ವಿಶ್ವಾಸ ವಿಶ್ವವ್ಯಾಪಿಯಾಗಿವೆ ಮತ್ತು ಮಾನವ ಶಕ್ತಿಗೆ ನಿಯಂತ್ರಿಸಲು ಅತೀತವಾಗಿವೆ ಎಂಬಿವುಗಳೇ ಯಹೋವನು ಇಂತೆನ್ನುತ್ತಾನೆ ಹೀಗಿರಲು ನನ್ನನ್ನು ಕಾದುಕೊಂಡಿರ್ರಿ ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನೂ ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ ಚಫನ್ಯನ್ನು ಬರೆದ ಪ್ರವಾದನ ಗ್ರಂಥ ಮೂರನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನ ಈ ಕೊನೆ ದಿನಗಳಲ್ಲಿ ರಾಷ್ಟ್ರಗಳು ಒಂದುಗೂಡುವುದು ಮೇಲೆ ತಿಳಿಸಿದ ಪ್ರವಾದನೆಯ ನೆರವೇರುವಿಕೆಯಾಗಿದೆ ಎಂಬುವುದು ಗಮನಾರ್ಹವಾದದ್ದು ಆಧುನಿಕ ಆವಿಷ್ಕರಣೆ ಮತ್ತು ಅನ್ವೇಷಣೆಗಳು ಖಂಡಿತವಾಗಿಯೂ ಭೂಮಿಯ ಬಹುದೂರದ ಕೊನೆಯಲ್ಲಿರುವವರನ್ನು ಒಬ್ಬರಿಗೊಬ್ಬರು ನೆರೆಯುವರಂತೆ ನೋಡ್ ಮಾಡಿದೆ ಪ್ರಯಾಣ ಟಪಾಲು ವ್ಯವಸ್ಥೆ ಟೆಲಿಗ್ರಾಫ್ ಟೆಲಿಫೋನ್ ವಾಣಿಜ್ಯ ಪುಸ್ತಕಗಳು ಮತ್ತು ವೃತ್ತಪತ್ರಿಕೆಯ ಹೆಚ್ಚುಗೆ ಮುಂತಾದವು ಬಹುಮಟ್ಟಿಗೆ ಲೋಕದವರನ್ನೆಲ್ಲರನ್ನೂ ವಿಚಾರ ಮತ್ತು ಕಾರ್ಯದ ಸಮುದಾಯಕ್ಕೆ ಇದುವರೆವಿಗೂ ತಿಳಿಯದಿದ್ದ ಸಂಪರ್ಕಕ್ಕೆ ತಂದಿದೆ ಈ ವಿಚಾರಗಳ ಪರಿಸ್ಥಿತಿಯು ಈಗಾಗಲೇ ಅವಶ್ಯಕ ಅಂತರರಾಷ್ಟ್ರೀಯ ಕಾನೂನು ಮತ್ತು ಶಾಸನವನ್ನು ಪ್ರತಿಯೊಂದು ರಾಷ್ಟ್ರವೂ ಗೌರವಿಸುವಂತೆ ಜಾರಿಗೆ ತಂದಿದೆ ಅದರ ಪ್ರತಿನಿಧಿಗಳು ಕೂಟ ಸೇರುತ್ತಾರೆ ಹಾಗೂ ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಅದರ ಮಂತ್ರಿ ಮತ್ತು ಅದರ ಪ್ರತಿನಿಧಿಗಳಿರುತ್ತಾರೆ ಈ ನೆರೆಯ ರಾಷ್ಟ್ರಗಳ ಫಲಿತಾಂಶವಾಗಿ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಪ್ರತಿಯೊಂದು ರಾಷ್ಟ್ರವನ್ನು ತನ್ನ ಬಂದರಿನಿಂದ ಪ್ರತಿಬಂಧಿಸಲು ತಡೆ ಹಿಡಿಯಲು ಪ್ರತ್ಯೇಕ ಮನೋಭಾವ ಇರಿಸಿಕೊಳ್ಳುವಂತೆ ಇಲ್ಲ ಎಲ್ಲವುಗಳ ದ್ವಾರಗಳು ಅವಶ್ಯಕವಾಗಿ ತೆರೆ ತೆರೆದಿರತಕ್ಕದ್ದು ಮತ್ತು ಹಾಗೆಯೇ ಉಳಿದಿರಬೇಕು ಅಲ್ಲದೆ ವಿಭಿನ್ನ ಭಾಷೆಯವರ ಅಡಚಣೆಗಳನ್ನೂ ಸಹ ಸುಲಭವಾಗಿ ನಿವಾರಿಸಲಾಗುತ್ತದೆ ನಾಗರಿಕ ಜನರು ಭೂಮಿಯ ಯಾವುದೇ ಭಾಗದಲ್ಲಿ ಇನ್ನು ಮುಂದೆ ಅಪರಿಚಿತರಲ್ಲ ಅವರ ಭವ್ಯವಾದ ಸಮುದ್ರದ ಸಲಕರಣೆಗಳು ಅವರ ವ್ಯಾಪಾರಿ ಪ್ರತಿನಿಧಿಗಳನ್ನು ಅವರ ರಾಜಕೀಯ ದೂತರನ್ನು ಅಲ್ಲದೆ ಕುತೂಹಲಕಾರಿ ಆನಂದ ಅನ್ವೇಷಕರನ್ನು ಬಹು ದೂರವಿರುವ ಭಾಗಗಳಿಗೆ ಸುಖವಾಗಿ ಮತ್ತು ಅನುಕೂಲವಾಗಿ ಹೊತ್ತುಕೊಂಡು ಹೋಗುತ್ತದೆ ಅತ್ಯುತ್ಕೃಷ್ಟವಾದ ರೈಲು ಬಂಡಿಗಳು ಒಳನಾಡಿನ ಭೂಭಾಗವನ್ನು ಪರಿಚಯಿಸುತ್ತದೆ ನಂತರ ಅವರು ಮಾಹಿತಿಗಳನ್ನು ಹೊತ್ತುಕೊಂಡು ಹೊಸ ಅಭಿಪ್ರಾಯಗಳು ಹೊಸ ಯೋಜನೆಗಳು ಮತ್ತು ಉದ್ಯಮಗಳಿಂದ ಎಚ್ಚೆತ್ತವರಾಗಿ ಹಿಂದಿರುಗುತ್ತಾರೆ ಮಂದ ಬುದ್ಧಿಯ ಅನ್ಯ ಧರ್ಮೀಯರೂ ಸಹ ಶತಮಾನಗಳ ಕನಸಿನಿಂದ ಎಚ್ಚೆತ್ತವರಾಗಿ ತಮ್ಮನ್ನು ಭೇಟಿ ಮಾಡುವ ವಿದೇಶದಿಂದ ಬರುವ ಪ್ರವಾಸಿಗಳ ಅದ್ಭುತ ಸಾಧನೆಯನ್ನು ಕಂಡು ಬೆರಗಾಗಿ ಆಶ್ಚರ್ಯಚಕಿತರಾಗಿ ಅವರಿಂದ ಕಲಿತುಕೊಳ್ಳುತ್ತಿದ್ದಾರೆ ಇದಕ್ಕೆ ಪ್ರತಿಯಾಗಿ ತಮ್ಮ ಪ್ರತಿನಿಧಿಗಳನ್ನು ವಿದೇಶಕ್ಕೆ ಕಳುಹಿಸಿ ತಮ್ಮ ಹೊಸ ಪರಿಚಯಸ್ಥರಿಂದ ಲಾಭ ಪಡೆಯಲು ಅಪೇಕ್ಷಿಸುತ್ತಿದ್ದಾರೆ